ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಯಾವ ರೀತಿ ನ್ಯಾಚುರಲಾಗಿ ಹೇರ್ ಆಯಿಲ್ನ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ದಪ್ಪ ತಳ ಇರುವಂತಹ ಪಾತ್ರನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1.5 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ, ಇದು ಗಾಣದಲ್ಲಿ ತಂದಿರುವಂಥದ್ದು, ಹಾಗೆಯೇ 1/4 ಲೀಟ್ರಷ್ಟು ಹರಳೆಣ್ಣೆ, 4-5 ಟೇಬಲ್ಸ್ಪೂನ್ ಅಷ್ಟು ಬಾದಾಮ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ದಾಸವಾಳದ ಎಲೆ ಮತ್ತು ಹೂವು ಎರಡನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ ಈರುಳ್ಳಿ, 3-4 ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಹಿಡಿಯಷ್ಟು ಕರಿಬೇವು, ಹಾಗೆಯೇ ಅದರ ಜೊತೆ ಸ್ವಲ್ಪ ನಾನು ಮೆಹಂದಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 50-100 ಗ್ರಾಮಷ್ಟು ಮೆಂತ್ಯ ಕಾಳನ್ನ ಕೂಡ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೀವು. ಏನಿಲ್ಲ, ಒಂದು 1/4 ಗಂಟೆ ಲೋ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕು. ಅದು ಕುದಿಯುವಾಗ ಸ್ವಲ್ಪ ಈ ರೀತಿ ಉಕ್ಕಿ ಬರ್ತಾ ಇರುತ್ತೆ. ಸೊ ಅದ್ರ ಕಡೆ ಕೂಡ ಗಮನ ಕೊಟ್ಟು ಇದು ಪೂರ್ತಿ ಶೋಧಿಸಿ ಇಟ್ಕೋಬೇಕು. ಬಟ್ ಈಗ ಶೋಧಿಸೋಕ್ಕೂ ಮುಂಚೆ ನೀವು 1 ಅವರ್ 2 ಅವರ್ ಅದೇ ಪಾತ್ರೆಯಲ್ಲೇ ಬಿಟ್ಬಿಟ್ಟು ನಂತರ ಶೋಧಿಸ್ಕೊಂಡ್ರೆ ಎಣ್ಣೆ ರೆಡಿಯಾಗೇ ಹೋಯಿತು.